ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಸಾಲು ಸಾಲು ಗೆಲುವಿನೊಂದಿಗೆ ಮುನ್ನಡೆಯುತ್ತಿದೆ. ಇತ್ತೀಚೆಗೆ ನಡೆದ ಅಮೆರಿಕ ವಿರುದ್ಧದ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಗೆದ್ದು ಸೂಪರ್ 8ಕ್ಕೆ ಅರ್ಹತೆಯನ್ನು ಪಡೆದಿದೆ. ಈ ಪಂದ್ಯದಲ್ಲೂ ಎಂದಿನಂತೆಯೇ ಕಡಿಮೆ ಸ್ಕೋರ್ ದಾಖಲಾಗಿದೆ. ಆದರೆ ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಅಭಿಮಾನಿಗಳಿಗೆ ನಿರಾಸೆಯನ್ನು ಮೂಡಿಸಿದ್ದಾರೆ. ಈ ಪಂದ್ಯದಲ್ಲಿ ಅವರು ಗೋಲ್ಡನ್ ಡಿಕ್ ಆಗಿ ಹಿಂತಿರುಗಿದ್ರು. ಕೊಹ್ಲಿ ಔಟ್ ಆದಾಗ ನಾಯಕ ರೋಹಿತ್ ಶರ್ಮಾ ನೀಡಿದ ಪ್ರತಿಕ್ರಿಯೆ ಇದೀಗ ವೈರಲ್ ಆಗಿದೆ. ಅಮೆರಿಕ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೊಂಚ ಪ್ರಯಾಸಪಟ್ಟು ಗೆಲುವು ಸಾಧಿಸಿದೆ. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಅಮೆರಿಕಕ್ಕೆ ಮೊದಲ ಎಸೆತದಲ್ಲೇ ಹರ್ಷದೀಪ್ ಸಿಂಗ್ ಆಘಾತವನ್ನು ನೀಡಿದ್ರು. ಆರಂಭಿಕ ಆಟಗಾರ ಜಹಾಂಗೀರ್ ಸೊನ್ನೆ ಎಲ್ಬಿ ರೂಪದಲ್ಲಿ ಬಲಿಯಾದ್ರು. ಅದೇ ಓವರ್ನ ಕೊನೆಯ ಎಸೆತದಲ್ಲಿ ವಿಕೆಟ್ ಕೀಪರ್ ಗೌಸ್ 2 ಅವರನ್ನ ಪೆವಿಲಿಯನ್ ಕಳಿಸಿದ್ರು. ಆ ಬಳಿಕ ಭಾರತದ ಬೌಲರ್ಗಳನ್ನು ತಡೆಯಲು ಯಾವ ಬ್ಯಾಟ್ಸ್ಮನ್ಗಳಿಗೂ ಸಾಧ್ಯವಾಗಲಿಲ್ಲ. ಸ್ಟೀವ್ ಟೇಲರ್ 24 ರನ್ಗಳೊಂದಿಗೆ ಇನ್ನಿಂಗ್ಸ್ ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ರು. ಅಕ್ಷರ್ ಅವರನ್ನ ಹೊರಳಿಸಿದ್ರು. ಆ ಬಳಿಕ ಹರ್ಷದೀಪ್ ಹಾಗೂ ಹಾರ್ದಿಕ್ ಪಾಂಡ್ಯ ಅಮೆರಿಕದ ಇನ್ನಿಂಗ್ಸ್ ಅನ್ನ ಹಾಳು ಮಾಡಿದ್ರು. ಎನ್ಆರ್ ಕುಮಾರ್ 27 ಅಗ್ರ ಸ್ಕೋರ್ ಆಗಿದ್ದು ಉಳಿದವರೆಲ್ಲರೂ ಕಡಿಮೆ ರನ್ಗಳಿಗೆ ಸೀಮಿತರಾದ್ರು. ಇದರೊಂದಿಗೆ ಅಮೆರಿಕ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 110 ರನ್ ಗಳಿಸಿತು. ಹರ್ಷದೀಪ್ ತಮ್ಮ 4 ಓವರ್ಗಳ ಕೋಟಾದಲ್ಲಿ ಕೇವಲ 9 ರನ್ ನೀಡಿ 4 ವಿಕೆಟ್ ನ ಕಬಳಿಸಿದ್ರು. ಪಾಂಡ್ಯ 2 ವಿಕೆಟ್ ನ ಪಡೆದ್ರು. ಆ ಬಳಿಕ 111 ರನ್ಗಳ ಸುಲಭ ಗುರಿಯನ್ನ ಟೀಂ ಇಂಡಿಯಾ ಕೊಂಚ ಪ್ರಯಾಸದಿಂದ ಮುಟ್ಟಿತು. 18.2 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಗುರು ತಲುಪಿತು. ರೋಹಿತ್ ಶರ್ಮಾ 3 ಮತ್ತು ವಿರಾಟ್ ಕೊಹ್ಲಿ 0 ಮತ್ತೊಮ್ಮೆ ವೈಫಲ್ಯವನ್ನು ಅನುಭವಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.